ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಸ್ಮರ್ ಸರ್ಕಲ್ ಯೂಟ್ಯೂಬ್ ಚಾನಲ್ ನೋಡಿ ಆರು ದಿನಗಳಿಂದ ನನ್ನ ಯೂಟ್ಯೂಬ್ ಚಾನಲ್ ಸ್ಟ್ರಕ್ ಆಗಿತ್ತು ಕಾರಣಾಂತರಗಳಿಂದ ಏನೋ ತೊಂದರೆಯಾಗಿ ಯೂಟ್ಯೂಬ್ ಚಾನಲ್ ಸ್ಟ್ರಕ್ ಆಗಿತ್ತು ಆ ಕಾರಣಕ್ಕಾಗಿ ಆರು ದಿನದಿಂದ ವಿಡಿಯೋನ ಮಾಡೋಕ್ಕೆ ಆಗಿರಲಿಲ್ಲ ಸೊ ಇವತ್ತು ಅಂದರೆ ಮೂರು ಮೂರು ದಿನದ ಸಂಪೂರ್ಣ ಎರಡು ವಿಡಿಯೋ ಹಂತದಲ್ಲಿ ನಿಮ್ಮ ಮುಂದೆ ತರ್ತೀನಿ ಈಗ ನಾನು ಜುಲೈ ಎಂಟು ಒಂಬತ್ತು ಹತ್ತನೇ ತಾರೀಕಿನ ಪ್ರಮುಖ ಪ್ರಚಲಿತ ಘಟನೆಗಳ ಸರಿಸುಮಾರು ಇಪ್ಪತ್ತೈದು ಪ್ರಮುಖ ಕ್ವಶನ್ಗಳನ್ನು ನಿಮ್ಮ ಮುಂದೆ ಈಗ ಡಿಸ್ಕರ್ಸ್ ಮಾಡ್ತೀನಿ ಸೊ ಎರಡನೇ ವಿಡಿಯೋ ಅಂದರೆ ಇದು ಇವತ್ತಿನೇ ಇವತ್ತೇ ಹನ್ನೊಂದು ಹನ್ನೆರಡು ಹದಿಮೂರನೇ ತಾರೀಕಿನ ಒಂದು ವಿಡಿಯೋವನ್ನು ಕೂಡ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ಓಕೆ ಸೊ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರತದ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಕುಯಿ ಭಾಷೆಯನ್ನು ಸೇರಿಸಲು ಶಿಫಾರಸು ಮಾಡುವ ಪ್ರಸ್ತಾವನೆಯನ್ನು ಯಾವ ರಾಜ್ಯ ಕ್ಯಾಬಿನೆಟ್ ಇತ್ತೀಚೆಗೆ ಅನುಮೋದನೆಯನ್ನು ನೀಡಿದೆ ಸ್ಟೇಟ್ ಕ್ಯಾಬಿನೆಟ್ ಅಪ್ರೂವ್ಡ್ ಎ ಪ್ರಪೋಸಲ್ ಟು ರೆಕಮೆಂಡ್ ದ ಇನ್ಕ್ಲೂಷನ್ ಆಫ್ ದ ಕುಯಿ ಕುಯಿಲ್ಯಾಂಗ್ವೇಜ್ ಇನ್ ದ ಏಯ್ಟ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಒಡಿಸ್ಸಾ ನೋಡಿ ಭಾರತ ಸಂವಿಧಾನದಲ್ಲಿ ಒಟ್ಟು ಹನ್ನೆರಡು ಶೆಡ್ಯೂಲ್ಗಳು ಅಥವಾ ಅನುಸೂಚಿಗಳು ಕಂಡುಬರುತ್ತವೆ ಇದರಲ್ಲಿ ಎಂಟನೇ ಶೆಡ್ಯೂಲ್ ಏನು ಹೇಳುತ್ತದೆ ಅಂತಂದರೆ ಇದು ಮುಖ್ಯವಾಗಿ ಮುನ್ನೂರ ನಲವತ್ನಾಲ್ಕನೇ ವಿಧಿಯಿಂದ ಮುನ್ನೂರ ಐವತ್ತೊಂದನೇ ವಿಧಿಯವರೆಗೂ ತಿಳಿಸುತ್ತದೆ ಆರಂಭದಲ್ಲಿ ಎಂಟನೇ ಶೆಡ್ಯೂಲ್ನಲ್ಲಿ ಮುಖ್ಯವಾಗಿ ಹದಿನಾಲ್ಕು ಭಾಷೆಗಳನ್ನು ಆ್ಯಡ್ ಮಾಡಲಾಗಿತ್ತು ಸೊ ಈಗ ಅಟ್ ಪ್ರೆಸೆಂಟ್ಲಿ ಭಾರತದ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ಇಪ್ಪತ್ತೆರಡು ಅಧಿಕೃತ ಭಾಷೆಯನ್ನು ಅಳವಡಿಸಲಾಗಿದೆ ಈಗ ಒಡಿಸ್ಸಾದಲ್ಲಿ ಮಾತನಾಡುವ ಪ್ರಮುಖ ಭಾಷೆ ಕುಯಿ ಭಾಷೆಯನ್ನು ಸೊ ಈ ಒಂದು ಎಂಟನೇ ಶೆಡ್ಯೂಲ್ಗೆ ಸೇರ್ಪಡೆಗೊಳಿಸಲು ಅಲ್ಲಿನ ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ ಸೊ ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ನಾವು ತಿಳ್ಕೊಳೋಣ ನೋಡಿ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಕುಯಿ ಲ್ಯಾಂಗ್ವೇಜ್ ಇನ್ಕ್ಲೂಷನ್ ಇನ್ ಏಟ್ಸ್ ಶೆಡ್ಯೂಲ್ ಗೆಟ್ಸ್ ಅಪ್ರೂವಲ್ ಆಫ್ ಒಡಿಶಾ ಗವರ್ನಮೆಂಟ್ ನೋಡಿ ಒಡಿಶಾ ಗವರ್ಮೆಂಟ್ ಇದಕ್ಕೆ ಅಪ್ರೂವ್ ನೀಡಿರ್ತಕ್ಕಂಥದ್ದು ಒಡಿಶಾ ರಾಜ್ಯ ಕ್ಯಾಬಿನೆಟ್ ಸೋಮವಾರ ಅಂದರೆ ಜುಲೈ ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಕುಯಿ ಭಾಷೆಯನ್ನು ಭಾರತ ಸಂವಿಧಾನದ ಎಂಟನೇ ವೇಳಾಪಟ್ಟಿಯಲ್ಲಿ ಸೇರಿಸಲು ಶಿಫಾರಸು ಮಾಡುವ ಪ್ರಸ್ತಾವನೆಯನ್ನು ಅನುಮೋದಿಸಿದೆ ಎಂಟನೇ ಶೆಡ್ಯೂಲ್ಗೆ ಕುಯಿಯನ್ನು ಸೇರಿಸುವುದರಿಂದ ಭಾಷೆ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಪ್ರಚಾರ ಮತ್ತು ಪ್ರಸರಣಕ್ಕೆ ಸಹಾಯವಾಗುತ್ತದೆ ಎಂದು ಸಂಪುಟದ ಸಂಕ್ಷಿಪ್ತ ವಿವರಣೆ ತಿಳಿಸಿದೆ ನಾವೀಗ ಭಾರತೀಯ ಸಂವಿಧಾನದ ಎಂಟನೇ ಶೆಡ್ಯೂಲ್ನ ಬಗ್ಗೆ ತಿಳ್ಕೊಳೋಣ ನೋಡಿ ಭಾರತೀಯ ಸಂವಿಧಾನದಲ್ಲಿ ಒಟ್ಟು ಹನ್ನೆರಡು ಶೆಡ್ಯೂಲ್ಗಳಿವೆ ಈ ಪ್ರತಿಯೊಂದು ಶೆಡ್ಯೂಲ್ಗಳು ಪ್ರಮುಖವಾಗಿರುತ್ತವೆ ಎಂಟನೇ ಶೆಡ್ಯೂಲ್ಗೆ ಸಂಬಂಧಿಸಿದ ಸಂವಿಧಾನಿಕ ನಿಬಂಧನೆಗಳು ಭಾರತೀಯ ಸಂವಿಧಾನದ ಮುನ್ನೂರ ನಲವತ್ನಾಲ್ಕು ಉಪವಿಧಿ ಒಂದು ಅಥವಾ ಸಬ್ ಒಂದು ಆರ್ಟಿಕಲ್ ಅಂತ ಏನು ಕರಿತೀವಿ ಒಂದರಿಂದ ಮತ್ತು ಮುನ್ನೂರ ಐವತ್ತೊಂದನೇ ವಿಧಿಗಳಲ್ಲಿ ಕಂಡುಬರುತ್ತದೆ ಆರಂಭದಲ್ಲಿ ಹದಿನಾಲ್ಕು ಅಧಿಕೃತ ಭಾಷೆಗಳಿದ್ದವು ಈಗ ಇಪ್ಪತ್ತೆರಡು ಅಧಿಕೃತ ಭಾಷೆಗಳಿವೆ ಭಾರತದಲ್ಲಿ ಹಾಗಾದರೆ ಎಷ್ಟು ಅಧಿಕೃತ ಭಾಷೆಗಳಿವೆ ಅಂತ ನೋಡೋಣ ನಾನು ನೋಡಿ ಒಟ್ಟು ಭಾರತದಲ್ಲಿ ನೂರ ಇಪ್ಪತ್ತೊಂದು ಭಾಷೆಗಳು ಮತ್ತು ಇನ್ನೂರ ಎಪ್ಪತ್ತು ಮಾತೃಭಾಷೆಗಳು ಅಧಿಕೃತವಾಗಿ ಕಂಡುಬರುತ್ತವೆ ಭಾರತದ ಸಂವಿಧಾನದ ಎಂಟನೇ ಶೆಡ್ಯೂಲ್ನಲ್ಲಿ ನಿರ್ದಿಷ್ಟಪಡಿಸಿರುವ ಇಪ್ಪತ್ತೆರಡು ಭಾಷೆಗಳು ನೋಡಿ ಇಪ್ಪತ್ತೆರಡು ಭಾಷೆಗಳನ್ನು ಭಾಗ ಎಯಲ್ಲಿ ನೀಡಲಾಗಿದೆ ಮತ್ತು ಎರಡನೇ ಶೆಡ್ಯೂಲ್ನಲ್ಲಿ ಅಂದರೆ ಸಂಖ್ಯೆ ತೊಂಬತ್ತೊಂಬತ್ತು ಅಂತ ಹೇಳ್ತೀವಿ ಇಲ್ಲಿ ನಿರ್ದಿಷ್ಟಪಡಿಸಿದ ಭಾಷೆಗಳನ್ನು ಹೊರತುಪಡಿಸಿ ಇತರೆ ಭಾಗಗಳನ್ನು ಭಾಗ ಬಿ ಯಲ್ಲಿ ನೀಡಲಾಗಿದೆ ಸೊ ಭಾಗ ಬಿಯಲ್ಲಿ ನೀಡಲಾಗಿರ್ತಕ್ಕಂಥ ಒಟ್ಟು ಭಾಷೆಗಳೆಷ್ಟು ನೋಡಿ ನೂರ ಇಪ್ಪತ್ತೊಂದು ಭಾಷೆಗಳು ಮತ್ತು ಇನ್ನೂರ ಎಪ್ಪತ್ತು ಮಾಸ ಮಾತೃಭಾಷೆಗಳೆನವೇ ಭಾಗ ಬಿ ಯಲ್ಲಿ ಕಂಡುಬರ್ತಕ್ಕಂಥದ್ದು ನಿರ್ದಿಷ್ಟ ಇಪ್ಪತ್ತೆರಡು ಭಾಷೆಗಳು ಎಂಟನೇ ಶೆಡ್ಯೂಲ್ನಲ್ಲಿ ಇರತಕ್ಕಂಥದ್ದನ್ನು ನೀವು ಇಲ್ಲಿ ಗಮನಿಸಬಹುದು ಹಾಗಾದರೆ ಭಾರತಕ್ಕೆ ರಾಷ್ಟ್ರೀಯ ಭಾಷೆ ಇಲ್ಲ ಏಕಿಲ್ಲ ಅಂತ ನೋಡೋದಾದರೆ ಭಾರತದ ಸಂವಿಧಾನದ ಪ್ರಕಾರ ಭಾರತದ ಯಾವುದೇ ರಾಷ್ಟ್ರೀಯ ಭಾಷೆ ಇಲ್ಲ ಸ್ವಾತಂತ್ರ್ಯದ ನಂತರ ದೇಶದ ವಿವಿಧ ಭಾಗಗಳಲ್ಲಿ ಒಟ್ಟು ಸಾವಿರದ ಆರುನೂರಕ್ಕೂ ಹೆಚ್ಚು ಭಾಷೆಗಳು ಮಾತನಾಡುವ ಕಾರಣ ಒಂದು ದೇಶವನ್ನು ಒಂದುಗೂಡಿಸುವ ರಾಷ್ಟ್ರೀಯ ಭಾಷೆಯನ್ನು ಆಯ್ಕೆ ಮಾಡುವ ಬಲ್ಲಿ ಸಂವಿಧಾನ ತಯಾರಿಕರಿಗೆ ಸಮಸ್ಯೆ ಇತ್ತು ಆ ಕಾರಣಕ್ಕಾಗಿ ಆಯ್ಕೆ ಮಾಡಿಲ್ಲ ಓಕೆ ನಾವೀಗ ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಘಟನೆಯು ಕೃತಕ ಬುದ್ಧಿಮತ್ತೆ ಕಾಯಿದೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ಎಂಬ ಹೊಸ ಕಾನೂನು ಜಾರಿಗೆ ತಂದಿದೆ ವಿಚ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಸ್ ರೀಸೆಂಟ್ಲಿ ಪಾಸ್ಡ್ ಎ ನ್ಯೂ ಲಾ ಕಾಲ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಟ್ ನೋಡಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರೂ ಸರಿಯಾದಂಥ ಉತ್ತರ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟ ನೋಡಿ ಎ ಐ ಕಾನೂನು ನಿಮಗೆ ಗೊತ್ತೇ ಹಾಗಾದರೆ ಆ ಡೀಟೇಲ್ಸನ್ನು ನಾವು ಕೊಟ್ಟು ತಿಳ್ಕೊಳೋಣ ಇತ್ತೀಚಿಗಷ್ಟೇ ಯುರೋಪಿಯನ್ ಒಕ್ಕೂಟವು ಎ ಐ ಆ್ಯಕ್ಟ್ ಎನ್ನುವ ಹೊಸ ಕಾನೂನು ಜಾರಿಗೆ ತಂದಿದೆ ಇದು ತಮ್ಮ ಕ್ಷೇತ್ರದಲ್ಲಿ ಪಾಶ್ಚಿಮಾತ್ಯರ ಮೊದಲ ಕಾನೂನು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅದರ ಪ್ರಕಾರ ಕೃತಕ ಬುದ್ಧಿಮತ್ತಿಗೆ ಸಂಬಂಧಿಸಿದ ವಿಷಯಗಳನ್ನು ಗುಪ್ತವಾಗಿಡುವಂತಿಲ್ಲ ಇದರ ಅಡಿಯಲ್ಲಿ ಸರ್ಕಾರದ ಒಪ್ಪಿಗೆ ಇಲ್ಲದೆ ಬೇಕಾಬಿಟ್ಟಿ ಕೃತಕ ಬುದ್ಧಿಮತ್ತೆಯ ಸಾಮರ್ಥ್ಯವನ್ನು ಬೆಳೆಸುವಂತಿಲ್ಲ ಇದು ಆರಂಭ ಅಷ್ಟೆ ಇದನ್ನೇ ಅನುಸರಿಸಿ ಹಲವಾರು ದೇಶಗಳು ಇದೇ ರೀತಿಯ ಕಾನೂನು ತರುವ ಸಿದ್ಧತೆಯನ್ನು ನಡೆಸಿಕೊಂಡಿವೆ ಅಂತಕ್ಕಂಥ ಮಾಹಿತಿ ಇಲ್ಲಿ ನೀವು ಇಲ್ಲಿ ಗಮನಿಸಬಹುದು ನಾವೀಗ ಮೂರನೇ ಕ್ವಶನ್ ನೋಡೋಣ ಕೇಂದ್ರ ಸರ್ಕಾರವು ಬಜೆಟ್ನಲ್ಲೇ ಘೋಷಿಸಿರುವ ಮಹಿಳಾ ಸಮ್ಮಾನ ಉಳಿತಾಯ ಪತ್ರ ಎರಡು ಸಾವಿರದ ಇಪ್ಪತ್ತ್ಮೂರು ಯೋಜನೆಯನ್ನು ದೇಶಾದ್ಯಂತ ಕೆಳಗಿನ ಯಾವ ಬ್ಯಾಂಕ್ ಆರಂಭಿಸಲಿದೆ ತುಂಬನೇ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು ದ ಫಾಲೋಯಿಂಗ್ ಬ್ಯಾಂಕ್ ವಿಲ್ ಲಾಂಚ್ ದ ಮಹಿಳಾ ಸಮ್ಮಾನ ಸೇವಿಂಗ್ಸ್ ಸರ್ಟಿಫಿಕೇಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸ್ಕೀಮ್ ಅನೌನ್ಸ್ಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಇನ್ ವಿಚ್ ಬಜೆಟ್ ಅಕ್ರಾಸ್ ದ ಕಂಟ್ರಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಹಾಗಾದರೆ ನೋಡಿ ಆ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿ ಕಾಣಿಸ್ಕೊಂಡಿತ್ತು ಕೆನರಾ ಬ್ಯಾಂಕ್ನಿಂದ ಮಹಿಳಾ ಸಮ್ಮಾನ ಉಳಿತಾಯ ಯೋಜನೆಯನ್ನು ಜಾರಿ ಮಾಡಲಾಗಿದೆ ಹಾಗಾದರೆ ಏನಿದು ಮಹಿಳಾ ಸಮ್ಮಾನ ಉಳಿತಾಯ ಯೋಜನೆ ಕೇಂದ್ರ ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡಲಾಗಿದೆ ಸೊ ಬಜೆಟ್ನಲ್ಲಿ ಘೋಷಣೆ ಮಾಡಿರತಕ್ಕಂಥ ಯಾವುದೇ ಯೋಜನೆಯಾಗಿದ್ದರೂ ಕೂಡ ನಿಮಗೆ ಎಕ್ಸಾಮ್ಗೆ ಯೂಸ್ಫುಲ್ಲು ಡೀಟೇಲ್ಸನ್ನು ನೋಡೋಣ ಕೇಂದ್ರ ಸರ್ಕಾರವು ಬಜೆಟ್ನಲ್ಲಿ ಘೋಷಿಸಿರುವ ಮಹಿಳಾ ಸಮ್ಮಾನ್ ಉಳಿತಾಯ ಪತ್ರ ಎರಡು ಸಾವಿರದ ಇಪ್ಪತ್ತ್ಮೂರು ಯೋಜನೆಯನ್ನು ದೇಶಾದ್ಯಂತ ಆರಂಭಿಸಲಾಗಿದೆ ಎಂದು ಕೆನರಾ ಬ್ಯಾಂಕ್ ತಿಳಿಸಿದೆ ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರು ಎಷ್ಟು ಖಾತೆಗಳನ್ನು ಬೇಕಿದ್ದರೂ ತೆರೆಯಬಹುದು ಆದರೆ ಅದು ನೋಡಿ ಆದರೆ ತೊಡಗಿಸುವ ಹಣದ ಮೊತ್ತವು ಮಾತ್ರ ಎರಡು ಲಕ್ಷವನ್ನು ಮೀರುವಂತಿಲ್ಲ ಯೋಜನೆಯ ಅಡಿಯಲ್ಲಿ ಮಾಡುವ ಠೇವಣಿಗಳಿಗೆ ವಾರ್ಷಿಕ ಶೇಕಡಾ ನೋಡಿ ಏಳು ಪಾಯಿಂಟ್ ಐದರಷ್ಟು ಅವರಿಗೆ ಬಡ್ಡಿಯನ್ನು ನೀಡಲಾಗುತ್ತದೆ ಸೊ ಇದು ಆ ಯೋಜನೆಯ ಪ್ರಮುಖ ಮಾಹಿತಿ ಖಾತೆ ತೆರೆಯುವಾಗ ಕನಿಷ್ಠ ಒಂದು ಸಾವಿರ ಅವರು ಆ ಸೇವಿಂಗ್ಸ್ ಅಥವಾ ಸಾವಿರ ರೂಪಾಯಿ ಪ್ರಕಟಣೆಯಲ್ಲಿ ಬೇಕಾಗುತ್ತೆ ನಂತರ ನಾವು ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಜುಲೈ ಹದಿನಾಲ್ಕರಂದು ನಡೆಯಲಿರುವ ಬಾಸ್ಟಿಲ್ ಡೇ ಫೆರೆಡ್ನಿಗೆ ಕೆಳಗಿನ ಯಾವ ಕಮಾಂಡ್ ನೇತೃತ್ವದ ಭಾರತೀಯ ನೌಕಾಪಡೆ ತಂಡ ಭಾಗವಹಿಸಲಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ರುಷ್ ಬಗೆಲ್ ಅಂತ ಹೇಳಿದ್ವಿ ನೋಡಿ ರುಷ್ ಬಗೆಲ್ ಹೇಳ್ತೀವಿ ಭಾರತೀಯ ನೌಕಾಪಡೆಯ ಒಂದು ಕಮಾಂಡ್ ಆಗಿದೆ ಸೊ ಇದರ ನೇತೃತ್ವದಲ್ಲಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆಯುವ ಜುಲೈ ಹದಿನಾಲ್ಕರಂದು ನಡೆಯಲಿರುವ ಬಾಸ್ಟಿಲ್ ಡೇ ಫೆರೆಡ್ಗೆ ಭಾಗವಹಿಸ್ತಾ ಇದೆ ಸೊ ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಕೇಳ್ತಾರೆ ಅಂದರೆ ಬಾಸ್ಟಿಲ್ವೆ ವೇ ಪಿರೇಡ್ಗೆ ಈ ವರ್ಷದ ಮುಖ್ಯ ಅತಿಥಿ ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿ ಅಂತ ಹೇಳ್ತೀವಿ ಓಕೆ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಫ್ರಾನ್ಸ್ನ ಸ್ವಾತಂತ್ರ್ಯ ದಿನವಾಗಿರತಕ್ಕಂಥ ಬ್ಯಾಸ್ಟಿಲ್ಡೇನ ಮುಖ್ಯ ಪಿರೇಡ್ನ ಅತ್ ಒಂದು ಮುಖ್ಯ ಅತಿಥಿಯಾಗಿ ನರೇಂದ್ರ ಮೋದಿಯವರು ಆಯ್ಕೆಯಾಗಿರತಕ್ಕಂಥದ್ದು ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಪ್ಯಾರಿಸ್ನ ಡೇ ಫೆರಡ್ ಭಾರತ ತಂಡದಲ್ಲಿ ನೋಡಿ ಲೇಖ ದಿಶಾ ಲೋನ ಲೆಫ್ಟಿನೆಂಟ್ ಆಗಿದ್ದಾರೆ ಸೊ ಇವರು ದಿಶಾ ಇದರಲ್ಲಿ ಭಾಗವಹಿಸ್ತಾ ಅಂದರೆ ಲೆಫ್ಟಿನೆಂಟ್ ಕಮಾಂಡರ್ ಅಂತ ಹೇಳ್ತೀವಿ ಲೆಫ್ಟಿನೆಂಟ್ ಕಮಾಂಡರ್ ಆಗಿರತಕ್ಕಂಥ ದಿಶಾ ಮೂಲತಃ ಇವರು ನಮ್ಮ ಕರ್ನಾಟಕದ ಮಂಗಳೂರು ಮೂಲದವರಾಗಿದ್ದಾರೆ ಎಂಬುದು ನೀವು ವಿಶೇಷವಾಗಿ ಗಮನಿಸಬೇಕು ಸೊ ಇವರು ಭಾರತದಲ್ಲಿ ಭಾರತ ತಂಡದಲ್ಲಿ ಇರತಕ್ಕಂಥದ್ದು ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು ನಾವು ನೋಡೋಣ ಪ್ಯಾಸ್ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದೇ ಜುಲೈ ಹದಿನಾಲ್ಕರಂದು ನಡೆಯಲಿರುವ ಬಾಸ್ಟಿಲೇ ಪೆರೇಡ್ನಲ್ಲಿ ಭಾಗವಹಿಸಲಿರುವ ಕಮಾಂಡರ್ ಯಾವುದು ಅಂತ ಕೇಳಿದರೆ ರುಷ್ ಬಗೆಲ್ ನೇತೃತ್ವದ ಭಾರತೀಯ ನೌಕಾಪಡೆ ತಂಡ ಶುಕ್ರವಾರ ಶನಿವಾರ ಫ್ರಾನ್ಸ್ ತಲುಪಿತು ಎರಡು ಸಾವಿರದ ಇಪ್ಪತ್ತ್ ಪ್ರಜಾಪ್ರಭುತ್ವ ಪೆರೇಡ್ನಲ್ಲಿ ಭಾರತೀಯ ನೌಕಾಪಡೆ ತುಕಡಿಯನ್ನು ಮುನ್ನಡೆಸಿದ್ದ ಮಂಗಳೂರು ಮೂಲದ ಲೆಫ್ಟಿನೆಂಟ್ ಕಮಾಂಡ್ ದಿಶಾ ಅಮೃತ್ ಅಂತ ಹೇಳ್ತೀವಿ ಸೊ ಲೆಫ್ಟಿನೆಂಟ್ ಕಮಾಂಡರ್ ತ್ರಿಪಾಠಿ ಹಾಗೂ ಲೆಫ್ಟಿನೆಂಟ್ ಕಮಾಂಡರ್ ಚಿಕಿನ್ ಲಲಿತ್ ಧರ್ಮರಾಜ್ ಕಮಾಂಡರ್ ಭಗೇಲ್ ಜೊತೆಗಿದ್ದಾರೆ ಎಂಬುದು ಗಮನಿಸಬೇಕು ಈ ಸ್ಮರಣಾರ್ಥವಾಗಿ ಭಾರತೀಯ ನೌಕಾಪಡೆಯನ್ನು ಸ್ಥಳೀಯವಾಗಿ ನಿರ್ಮಿಸಲಾದ ಫ್ರಂಟ್ ಲೈನ್ ವಿಧ್ವಂಸಕ ಐ ಎನ್ ಎಸ್ ಚೆನ್ನೈ ಪ್ರತಿನಿಧಿಸುತ್ತದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಇದರಲ್ಲಿ ಯಾವುದು ಭಾರತದಿಂದ ಪ್ರತಿನಿಧಿಸುವ ತುಕಡಿ ಅಂತ ಕೇಳಿದ್ರೆ ಐ ಎನ್ ಎಸ್ ಚೆನ್ನೈ ಇದೊಂದು ಫ್ರಂಟ್ಲೈನ್ ವಿಧ್ವಂಸಕವಾಗಿದೆ ಓಕೆ ನೋಡಿ ಫ್ರಂಟ್ ಲೈನ್ ವಿಧ್ವಂಸಕ ಇವೆಲ್ಲ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಫ್ರಾನ್ಸ್ನ ಘಟನೆ ಅಂದರೆ ಜುಲೈ ಹನ್ನೆರಡರಿಂದ ಹದಿನಾರರಂದು ನಡೆಯದವರು ಸೊ ಇಲ್ಲಿ ನಡೆಯಲಿದೆ ಇದರಲ್ಲಿ ಅದು ನಿಯೋಜನೆಗೊಳ್ಳಲಿದೆ ಇನ್ನು ವಿಶ್ವದಲ್ಲೇ ನೌಕಾಪಡೆ ನಮ್ಮದು ಸೊ ಏನಿದು ನಮ್ಮದು ಆಗದ್ರೆ ವಿಶ್ವದಲ್ಲೇ ದೊಡ್ಡ ನೌಕಾಪಡೆ ನೋಡಿ ನೌಕೆಗಳು ಸಬ್ಮರೇನ್ಗಳು ವಿಮಾನಗಳಿಂದ ಸಜ್ಜಿತ ಭಾರತೀಯ ನೌಕಾಪಡೆ ಜಗತ್ತಿನಲ್ಲೇ ಬೃಹತ್ ನೌಕಾಪಡೆ ಎಂದು ಪ್ರಖ್ಯಾತಿ ಪಡೆದಿದೆ ಇದರ ದೇಯವಾಕ್ಯ ನೋಡಿ ಭಾರತೀಯ ನೌಕಾಪಡೆಯ ದೇಯವಾಕ್ಯ ಸಂಸ್ಕೃತ ಪದದಿಂದ ಪ್ರೇರೇಪಿತವಾಗಿದೆ ಯಾವುದು ಹಾಗಾದರೆ ಸಮುದ್ರಗಳ ದೇವತೆಯು ನಮ್ಮೆಲ್ಲರಿಗೆ ಮಂಗಳವನ್ನು ಅನುಗ್ರಹಿಸಲಿ ಸಾಮ್ನೋ ವರುಣಹ ಅಂತ ಹೇಳ್ತೀವಿ ಸೊ ಈ ಒಂದು ಪದ ಭಾರತೀಯ ನೌಕಾಪಡೆಯ ಮೂಲ ಆಶಯವಾಗಿದೆ ಈ ಉಕ್ತಿಯು ಯಾವಾಗ ಹುಟ್ಟಿಕೊಂಡಿದೆ ಅಂತ ಕೇಳಿದರೆ ಕ್ರಿಸ್ತಪೂರ್ವ ಸಾವಿರದ ಐನೂರರಷ್ಟು ಹಿಂದೆ ನೋಡಿ ರಚಿಸಿದ ಋಗ್ವೇದ ಅಂತ ಹೇಳ್ತೀವಿ ಸೊ ಇಲ್ಲಿ ಋಗ್ವೇದ ಅಂತಾಗಿದೆ ನೋಡಿ ಈ ಪದ ಮೂಲತಃ ಋಗ್ವೇದದಿಂದ ಆರಿಸಲ್ಪಟ್ಟಿದೆ ಅಂದರೆ ಮುಖ್ಯವಾಗಿ ಸಾವಿರದ ಕ್ರಿಸ್ತಪೂರ್ವ ಸಾವಿರದ ಐನೂರರಷ್ಟು ಹಿಂದೆ ಋಗ್ವೇದದಲ್ಲಿ ಈ ಒಂದು ಪದವನ್ನು ಉಲ್ಲೇಖ ಮಾಡಲಾಗಿದೆ ಸೊ ಆ ಒಂದು ಪದವನ್ನೇ ಈಗ ನೌಕಾಪಡೆಯ ದೇಹವಾಕ್ಯವನ್ನಾಗಿ ಕೂಡ ಆಯ್ಕೆ ಮಾಡಿರ್ತಕ್ಕಂಥದ್ದು ನಾವೀಗ ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಭಾರತವು ಕೆಳಗಿನ ಯಾವ ದೇಶದೊಂದಿಗೆ ಸ್ಥಳೀಯ ಕರೆನ್ಸಿ ಮೂಲಕ ವ್ಯವಹಾರ ಆರಂಭಿಸಿದೆ ಇಂಡಿಯಾ ರೀಸೆಂಟ್ಲಿ ಸ್ಟಾರ್ಟೆಡ್ ಡೂಯಿಂಗ್ ಬಿಸ್ನೆಸ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ಥಾಟ್ ಲೋಕಲ್ ಕರೆನ್ಸಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ತಾಂಜಾನಿಯಾ ಡೀಟೇಲ್ಸನ್ನು ನೋಡಿ ಸ್ಥಳೀಯ ಕರೆನ್ಸಿಗಳಲ್ಲಿ ಭಾರತ ತಾಂಜಾನಿಯಾ ಇನ್ನು ಮುಂದೆ ವ್ಯವಹಾರ ಆರಂಭವಾಗಿದೆ ಸೊ ಈ ಒಂದು ಮಾಹಿತಿಯನ್ನು ಪ್ರಜಾವಣಿ ಪೇಪರಲ್ಲಿ ಕೊಟ್ಟಿದ್ದರು ಭಾರತ ಮತ್ತು ತಾಂಜಿನಿಯಾ ಸ್ಥಳೀಯ ಕರೆನ್ಸಿ ಮೂಲಕ ವ್ಯವಹಾರ ಆರಂಭಿಸಿವೆ ಇದರಿಂದ ಉಭಯ ದೇಶಗಳ ವಾಣಿಜ್ಯ ವ್ಯವಹಾರಗಳಿಗೆ ಉತ್ತೇಜನ ದೊರಕಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಶನಿವಾರ ಹೇಳಿದರು ಕಾರ್ಯಕ್ರಮದಲ್ಲಿ ಕೈಗಾರಿಕೋದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಉಭಯ ದೇಶಗಳ ನಡುವಣ ದ್ವಿಪಕ್ಷೀಯ ವ್ಯಾಪಾರವು ಬಲಿಷ್ಠವಾಗಿ ಬೆಳೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಟೋಟಲಿಗೆ ಐವತ್ತೆರಡು ಸಾವಿರದ ಇನ್ನ ಎಂಟುನೂರ ಎಪ್ಪತ್ತ್ಮೂರು ಕೋಟಿ ತಲುಪಿದೆ ಎಂದು ಹೇಳಿದರು ನೆಕ್ಸ್ಟ್ ಆರನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಭೌಗೋಳಿಕ ಸೂಚ್ಯಂಕ ಪಡೆದ ಕಾಗ್ಜಿ ನಿಂಬೆ ಕರ್ನಾಟಕದ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಟು ವಿಜಯಪುರ ಜಿಲ್ಲೆ ಏನಿದು ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥ ಒಂದು ಜಿ ಎ ನೋಂದಣಿ ಪಡೆದಿರತಕ್ಕಂಥ ಕಾಗ್ಜಿ ಒಂದು ಪದಾರ್ಥ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಕಾಗ್ಜಿ ನಿಂಬೆ ಪ್ರಭೇದಕ್ಕೆ ಸೇರಿದ್ದು ಇದೊಂದು ನೋಡಿ ಕಾಗ್ಜಿ ಎಂಬುದು ನಿಂಬೆ ಪ್ರಭೇದಕ್ಕೆ ಸೇರಿದ್ದು ಕೇಂದ್ರ ಸರ್ಕಾರದಿಂದ ಎಂಟು ವರ್ಷಗಳಿಂದ ಭೌಗೋಳಿಕ ಸೂಚಕ ಟ್ಯಾಗನ್ನು ಗಳಿಸಿದೆ ಅಂದರೆ ಎಂಟು ವರ್ಷಗಳ ನಂತರ ಭೌಗೋಳಿಕ ಸೂಚಕವನ್ನು ಗಳಿಸಿದೆ ಅಸ್ಸಾಂನ ನಿಂಬೆ ಅಂದರೆ ನೋಡಿ ಅಸ್ಸಾಂನ ನಿಂಬೆಯ ನಂತರ ಈ ಮನ್ನಣೆ ಪಡೆದ ಎರಡನೇ ನಿಂಬಿಯ ಜಾತಿ ಇದಾಗಿದೆ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಎರಡನೇ ನಿಂಬೆ ಅಥವಾ ನಿಂಬಿಯ ಜಾತಿ ಇದಾಗಿದೆ ಇನ್ನು ಕರ್ನಾಟಕ ರಾಜ್ಯ ನಿಂಬೆ ಅಭಿವೃದ್ಧಿ ಮಂಡಳಿ ಅಂದರೆ ಇದನ್ನು ಕೆ ಎಸ್ ಎಲ್ ಕೆ ಎಸ್ ಎಲ್ ಡಿ ಬಿ ಬಾಗಲಕೋಟ್ ಮತ್ತು ಅದರ ಜೊತೆಗೆ ಬಾಗಲಕೋಟ ತೋಟಗಾರಿಕಾ ವಿಶ್ವವಿದ್ಯಾಲಯ ಯು ಎಚ್ ಎಸ್ ಬಿ ಮತ್ತು ತೋಟಗಾರಿಕೆ ಇಲಾಖೆ ವಿಜಯಪುರ ಈ ಟ್ಯಾಗ್ ಪಡೆಯಲು ಕಳೆದ ಐದು ವರ್ಷಗಳಿಂದ ಅವಿರತವಾಗಿ ಶ್ರಮಿಸಿದ್ದು ಬೆಳೆಗಾರರು ಈಗ ಸುಮಾರು ಇಪ್ಪತ್ತೈದು ದೇಶಗಳಿಗೆ ಸಣ್ಣ ರಫ್ತು ಮಾಡುವ ನಿರೀಕ್ಷೆ ಇದೆ ಎಂದು ವರದಿ ಮಾಡಿದೆ ಇನ್ನು ಮುಖ್ಯವಾಗಿ ಇತರೆ ಜನಪ್ರಿಯ ತಳಿಗಳಲ್ಲಿ ಹೋಲಿಸಿದರೆ ಈ ಒಂದು ಕಾಗಜಿ ನಿಂಬೆಯ ಸಿಪ್ಪೆ ತೆಳುವಾಗಿದ್ದು ಹೆಚ್ಚು ರಸಭರಿತವಾಗಿರುತ್ತವೆ ಒಟ್ಟಾರೆ ಹಣ್ಣಿನ ತೂಕವೂ ಹೆಚ್ಚಾಗಿರುತ್ತದೆ ಈ ತಳಿಯ ನಿಂಬೆಯಲ್ಲಿ ನೋಡಿ ಅಸ್ಕರ್ಬಿಕ್ ಆ್ಯಸಿಡ್ ಅಂಶ ಹೆಚ್ಚಾಗಿರುತ್ತದೆ ಸೊ ಆ ಕಾರಣಕ್ಕಾಗಿ ಇದು ಕೂಡ ಎಕ್ಸಾಮಿಗೆ ತುಂಬಾ ಇಂಪಾರ್ಟೆಂಟು ನಿಮಗೆ ಇನ್ನು ಕರ್ನಾಟಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಾಲ್ಕನೇ ಅತಿ ದೊಡ್ಡ ನಿಂಬೆ ಉತ್ಪಾದಿಸುವ ರಾಜ್ಯವಾಗಿದ್ದು ರಾಜ್ಯದಲ್ಲಿ ಬೆಳೆಯುವ ಒಟ್ಟು ಪ್ರಮಾಣದ ನಿಂಬೆಯ ಪೈಕಿ ವಿಜಯಪುರದ ಪಾಲು ಶೇಕಡ ಅರವತ್ತರಷ್ಟಿದೆ ನೋಡಿ ವಿಜಯಪುರ ಒಂದೇ ಇಡೀ ನಮ್ಮ ಕರ್ನಾಟಕದಾದ್ಯಂತ ಅರವತ್ತರಷ್ಟು ನಿಂಬೆಯನ್ನು ಉತ್ಪಾದನೆ ಮಾಡುವ ಜಿಲ್ಲೆಯಾಗಿದೆ ಇಂಡಿ ತಾಲೂಕು ಒಂದರಲ್ಲಿ ಅಂದರೆ ವಿಜಯಪುರ ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥ ಇಂಡಿ ತಾಲೂಕು ಒಂದರಲ್ಲಿ ಜಿಲ್ಲೆಯ ಒಟ್ಟು ನಿಂಬೆ ಉತ್ಪಾದನೆಯ ಪೈಕಿ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ನಿಂಬೆಯನ್ನು ಬೆಳೆಯಲಾಗುತ್ತದೆ ಈ ಭಾಗದಲ್ಲಿ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚಿನ ರೈತರು ನಿಂಬೆ ಬೇಸಾಯದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುದು ಈ ಒಂದು ಪೇಪರಲ್ಲಿ ವರದಿ ಮೂಲಕ ಮಾಹಿತಿ ತಿಳಿಸಿದ್ದರು ನೆಕ್ಸ್ಟ್ ನಾವು ಏಳನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಭಾರತ ಮತ್ತು ಅಮೆರಿಕ ದೇಶವು ಪ್ರತಿಷ್ಠಿತ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಸಾಲ್ವೆಕ್ಸ್ ವ್ಯಾಯಾಮವನ್ನು ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಿದವನು ಇಂಪಾರ್ಟೆಂಟ್ ಆಗುತ್ತೆ ಸಾಲ್ವೆಕ್ಸ್ ಎಕ್ಸಸೈಜ್ ಸರಿಯಾದಂಥ ಉತ್ತರ ಭಾರತದ ಕೊಚ್ಚಿಯಲ್ಲಿ ನಡೆಸಿರ್ತಕ್ಕಂಥದ್ದು ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ ಎಕ್ಸ್ಪ್ಲೋಸಿವ್ ಆರ್ಡಿನೆನ್ಸ್ ಡಿಸ್ಪೋಲಲ್ ಎಕ್ಸರ್ಸೈಸ್ ಸಾಲ್ವೆಕ್ಸ್ ಸೊ ಇಲ್ಲಿ ಕೊಚ್ಚಿಯಲ್ಲಿ ನಡೆದಿರತಕ್ಕಂಥದ್ದು ಈ ಒಂದು ಮಾಹಿತಿ ಮೂಲಕ ಪೇಪರಲ್ಲಿ ಕೊಟ್ಟಿದ್ದರು ಇತ್ತೀಚೆಗೆ ಭಾರತೀಯ ನೌಕಾಪಡೆಯ ಯು ಎಸ್ ನೇವಿ ಭಾರತೀಯ ನೌಕಾಪಡೆ ಮತ್ತು ಯು ಎಸ್ ನೇವಿ ಸಾಲ್ವೆಸ್ ಮತ್ತು ಸ್ಫೋಟಕ ಆರ್ಡಿನೆನ್ಸ್ ಡಿ ಡಿಸ್ಪೋಸಲ್ ಅಂತ ಹೇಳ್ತೀವಿ ಇ ಒ ಡಿ ವ್ಯಾಯಾಮ ಅಂದರೆ ಇದನ್ನು ಟೋಟಲ್ ಆಗಿ ಸಾಲ್ವೆಕ್ಸನ್ನು ಇದೇ ಜೂನ್ ಇಪ್ಪತ್ತಾರರಿಂದ ಜುಲೈ ಆರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೊಚ್ಚಿಯಲ್ಲಿ ನಡೆಸಲಾಯಿತು ವ್ಯಾಯಾಮದ ಬಗ್ಗೆ ನಾವು ನೋಡೋಣ ಸಾಲ್ವೆಕ್ಸ್ ಅಂತ ಕರಿತೀವಿ ಇದನ್ನು ಡೈರೆಕ್ಟಾಗಿ ನೋಡಿ ಸಾಲ್ವೆಕ್ಸ್ ಭಾರತೀಯ ನೌಕಾಪಡೆ ಯು ಎಸ್ ನೌಕಾಪಡೆಯು ಎರಡು ಸಾವಿರದ ಐದರಿಂದ ಜಂಟಿ ಸಾಲ್ವೆಝ್ ಮತ್ತು ಇಒ ಡಿ ವ್ಯಾಯಾಮಗಳಲ್ಲಿ ಭಾಗವಹಿಸುತ್ತಿವೆ ಇದು ಸಾಲ್ವೆಕ್ಸ್ನ ಏಳನೇ ಆವೃತ್ತಿಯಾಗಿದೆ ಇದರಲ್ಲಿ ಹಡಗುಗಳು ಭಾರತದಿಂದ ಐ ಎನ್ ಎಸ್ ನಿರೀಕ್ಷಕ್ ಮತ್ತು ಐ ಎನ್ ಯು ಎಸ್ ಎನ್ ಎಸ್ ಸಾಲ್ವರ್ ಜೊತೆಗೆ ಸ್ಪೆಷಲಿಸ್ಟ್ ಡೈವಿಂಗ್ ಮತ್ತು ಈ ಹುಡಿ ತಂಡಗಳು ಸೇರಿವೆ ಭಾರತ ಮತ್ತು ಯು ಎಸ್ ನಡುವೆ ನಡೆಸಿದ ಇತರೆ ವ್ಯಾಯಾಮಗಳು ಯಾವುವು ಅಂತ ನೋಡೋದಾದರೆ ಒಂದೇದಾಗಿ ಮಲಬಾರ್ ಎಕ್ಸಸೈಜ್ ಇದು ಭಾರತ ಅಮೇರಿಕ ಜಪಾನ್ ಆಸ್ಟ್ರೇಲಿಯಾದ ಚತುರ್ಭುಜ ನೌಕಾ ವ್ಯಾಯಾಮವಾಗಿದೆ ನೋಡಿ ಚತುರ್ಭುಜ ನೌಕಾ ವ್ಯಾಯಾಮ ಇದಾಗಿದೆ ಮಲಬಾರ್ ಎಕ್ಸಸೈಜ್ ಎಂಬುದು ಇನ್ನು ಎರಡನೇದಾಗಿ ಹುಲಿ ವಿಜಯೋತ್ಸವ ವ್ಯಾಯಾಮ ಅಂದರೆ ಇದನ್ನು ಎಕ್ಸಸೈಜ್ ಟೈಗರ್ ಟ್ರಾಂಪ್ ಅಂತ ಕರಿತೀವಿ ಇದು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ವ್ಯಾಯಾಮವಾಗಿದೆ ನಂತರ ಯುದ್ಧ ಅಭ್ಯಾಸ ಯುದ್ಧ ಅಭ್ಯಾಸ ಎಂಬುದು ಇದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ ನೆಕ್ಸ್ಟ್ ನಾವು ಎಂಟನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಫೇಸ್ಬುಕ್ ಕ್ಲೋನಿಂಗ್ ಎಂದರೇನು ವಾಟ್ ಈಸ್ ಫೇಸ್ಬುಕ್ ಕ್ಲೋನಿಂಗ್ ಇನ್ ದ ನ್ಯೂಸ್ ರೀಸೆಂಟ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನೋಡಿ ಅಪರಿಚಿತರು ನಿಮ್ಮದೇ ಖಾತೆಯನ್ನು ಓಲುವಂತೆ ನಕಲಿ ಖಾತೆಯನ್ನು ಸೃಷ್ಟಿಸುವುದನ್ನು ನಾವು ಫೇಸ್ಬುಕ್ ಕ್ಲೋನಿಂಗ್ ಅಂತ ಕರಿತೀವಿ ಸೊ ಈ ಫೇಸ್ಬುಕ್ ಕ್ಲೋನಿಂಗ್ ಮೂಲಕ ಇತ್ತೀಚೆಗೆ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದೆ ಅಂದರೆ ಒಬ್ಬ ವ್ಯಕ್ತಿ ತನ್ನಂತೆಯೇ ತನ್ನ ನಮ್ಮಂತೆಯೇ ಬೇರೆ ಒಂದು ಐಡಿಯಾನ ಕ್ರಿಯೇಟ್ ಮಾಡಿಕೊಂಡು ಹಣವನ್ನು ಕೇಳತಕ್ಕಂಥ ಪ್ರವೃತ್ತಿ ಹೆಚ್ಚಾಗಿರುವುದರಿಂದ ಈ ವರ್ಷ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗಿರತಕ್ಕಂಥ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು ನೋಡಿ ಫೇಸ್ಬುಕ್ ಕ್ಲೋನಿಂಗ್ ಇದರ ಬಗ್ಗೆ ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ಫೇಸ್ಬುಕ್ನಲ್ಲಿ ನೀವು ಸಾರ್ವಜನಿಕ ವೀಕ್ಷಣೆಗೆ ಇಟ್ಟಿರುವ ಮಾಹಿತಿಗಳನ್ನು ಬಳಸಿಕೊಂಡು ನೋಡಿ ಸಾರ್ವಜನಿಕ ವೀಕ್ಷಣೆಗಾದಕ್ಕೆ ಯಾವುದೇ ಇನ್ಫಾರ್ಮೇಷನನ್ನು ನಾವು ಇಟ್ಟಿರಬಾರ್ದು ಓಕೆ ಫೇಸ್ಬುಕ್ ಯೂಸ್ ಮಾಡತಕ್ಕಂಥವರು ಆ ಬಳಸಿಕೊಂಡು ಅಪರಿಚಿತರು ನಿಮ್ಮದೇ ಖಾತೆಯನ್ನು ಹೋಲುವಂತೆ ನಕಲಿ ಖಾತೆ ಸೃಷ್ಟಿಸುವುದನ್ನು ಫೇಸ್ಬುಕ್ ಕ್ಲೋನಿಂಗ್ ಎಂದು ಕರೆಯಲಾಗುತ್ತದೆ ಫೇಸ್ಬುಕ್ನಲ್ಲಿ ಈ ಕೃತ್ಯಗಳು ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿದ್ದು ಜನರು ಇದನ್ನು ಹ್ಯಾಕಿಂಗ್ ಎಂದು ಭಾವಿಸಿದ್ದಾರೆ ಆದರೆ ಇದು ಹ್ಯಾಕಿಂಗ್ ಅಲ್ಲ ಎಂಬುದು ನೀವಿಲ್ಲಿ ಗಮನಿಸಬಹುದು ಆದರೆ ಇದು ಹ್ಯಾಕಿಂಗ್ ಅಲ್ಲ ಕಾರಣ ಹ್ಯಾಕಿಂಗ್ ಎನ್ನುವುದು ನಿಮ್ಮ ಖಾತೆಯನ್ನು ಹ್ಯಾಕರ್ಗಳು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದಾಗಿದೆ ಓಕೆ ಹ್ಯಾಕಿಂಗ್ ಅಂದರೆ ಆದರೆ ಫೇಸ್ಬುಕ್ ಕ್ಲೋನಿಂಗ್ ಎನ್ನುವುದು ನಿಮ್ಮ ಖಾತೆಯನ್ನು ಹೋಲುವ ಇನ್ನೊಂದು ಖಾತೆಯನ್ನು ರಚಿಸುವುದಾಗಿದೆ ಹೀಗೆ ಸೃಷ್ಟಿಸಿದ ನಕಲಿ ಖಾತೆಗಳ ಮೂಲಕ ದುಷ್ಕರ್ಮಿಗಳು ನಿಮ್ಮ ಪರಿಚಯಸ್ಥರಲ್ಲಿ ಹಣದ ಬೇಡಿಕೆ ಇಡಬಹುದು ಅಥವಾ ತಪ್ಪಾದ ವರ್ತನೆಯನ್ನು ತೋರಬಹುದಾಗಿದೆ ಸಭ್ಯವಾಗಿರತಕ್ಕಂಥ ಮೆಸೇಜ್ಗಳು ಮತ್ತು ಫೋಟೋನ ಅಪ್ಲೋಡ್ ಮಾಡುವ ಮೂಲಕ ಓಕೆ ಸೊ ಇನ್ನು ನಾವು ಒಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಸರಕು ಮತ್ತು ಸೇವಾ ತೆರಿಗೆ ಜಾಲವನ್ನು ಕೆಳಗಿನ ಯಾವ ಕಾಯ್ದೆಯಡಿ ಸೇರಿಸಲಾಗಿದೆ ರೀಸೆಂಟ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತೇಳಿದೀವಿ ನೋಡಿ ಜಾಲ ಅಥವಾ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ವಾಸ್ ಆ್ಯಡೆಡ್ ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ನೋಡಿ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಪಿ ಎಲ್ ಎಂ ಎ ಅಂತ ಹೇಳ್ತೀವಿ ಸೊ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ ನೋಡಿ ಜಿ ಎಸ್ ಟಿ ವಂಚನೆ ತಡೆಗಟ್ಟುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿರತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ಪಿ ಎಲ್ ಎಂ ಎ ವ್ಯಾಪ್ತಿಗೆ ಜಿ ಎಸ್ ಟಿ ಎನ್ ಅಂತ ಹೇಳ್ತೀವಿ ಜಿ ಎಸ್ ಟಿ ಎನ್ ಅಂದರೆ ಜಿ ನೋಡಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನೆಟ್ವರ್ಕ್ ಅಂತ ಹೇಳ್ತೀವಿ ಸೊ ಇದನ್ನು ಈಗ ಅಕ್ರಮ ಸ ಸರ್ಕಾರ ಏನು ಮಾಡಿದೆ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆಯಡಿಗೆ ಸೇರಿಸಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳ ತನಿಖೆ ನಡೆಸುವ ಜಾರಿ ನಿರ್ದೇಶನಾಲಯಕ್ಕೆ ಈಗ ಇದರಿಂದ ಇನ್ನಷ್ಟು ಬಲ ಬಂದಂತಾಗಿದೆ ಎಂಬುದು ಗಮನಿಸಬಹುದು ಆ ಡೀಟೇಲ್ಸನ್ನು ನೋಡೋಣ ಸರಕು ಮತ್ತು ಸೇವಾ ತೆರಿಗೆ ಜಾಲವನ್ನು ಸರ್ಕಾರವು ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆ ಅಂದರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಆ್ಯಕ್ಟ್ ಅಡಿಗೆ ಸೇರಿಸಿದೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣಗಳ ತನಿಖೆ ನಡೆಸುವ ಜಾರಿ ನಿರ್ದೇಶನಾಲಯಕ್ಕೆ ಈಗ ಇನ್ನಷ್ಟು ಅರಿತದ ಹಲ್ಲು ಸೇರಿಕೊಂಡಂತಾಗಿದೆ ಇನ್ನು ನಕಲಿ ಇನ್ವಾಯ್ಸ್ ನಕಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇತ್ಯಾದಿ ಯಾರಾದರೂ ಸೃಷ್ಟಿಸಿದರೆ ಅವರ ಕೃತ್ಯವು ಪಿ ಎಂ ಎಲ್ ಎ ಕಾಯ್ದೆ ವ್ಯಾಪ್ತಿಗೆ ಬರುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ಹಣ ವರ್ಗಾವಣೆ ನೋಡಿ ವರ್ಗಾವಣೆ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ ಅರವತ್ತಾರು ಸೆಕ್ಷನ್ ಒಂದು ಈ ಹೊಸ ಕಾನೂನಿಗೆ ಅವಕಾಶ ನೀಡಲಾಗಿದೆ ನೋಡಿ ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ ಇದಕ್ಕೆ ಕಾನೂನಿಗೆ ಅವಕಾಶವನ್ನು ನೀಡಲಾಗಿದೆ ಅಂತ ಕೇಳ್ತಾರೆ ಅರವತ್ತಾರು ಸೆಕ್ಷನ್ ಅಂದರೆ ಅರವತ್ತಾರು ಉಪವಿಧಿ ಒಂದು ಅಂತ ಕೊಡ್ತಾರೆ ಈ ರೀತಿ ಓಕೆ ಸೊ ಅಕ್ರಮ ಹಣ ವರ್ಗಾವಣೆ ನಿಯಂತ್ರಣ ಕಾಯ್ದೆಗೆ ಸೊ ಈಗ ಈ ಒಂದು ಜಿ ಎಸ್ ಟಿಯನ್ನನ್ನು ಸೇರಿಸಲಾಗಿದೆ ಈ ಒಂದು ಮಾಹಿತಿ ನಿಮಗೆ ಯಾವ ಥರ ಬೇಕಾದರೂ ಕ್ವಶನ್ ಕೇಳಬಹುದು ಇನ್ನು ಕುತೂಹಲ ಎಂದರೆ ಪಿ ಎಮ್ ಎಲ್ ಎ ಕಾನೂನನ್ನು ಭಯೋತ್ಪಾದಕರು ಮತ್ತು ಡ್ರಗ್ ಮಾಫಿಯೆಗಳ ಹಣಕಾಸು ಅರಿವನ್ನು ನಿಲ್ಲಿಸುವ ಉದ್ದೇಶದಿಂದ ರಚಿಸಲಾಗಿದೆ ಸೊ ಹಾಗಾದರೆ ನೋಡಿ ಈ ಒಂದು ಪಿ ಎಂ ಎಲ್ ಎ ಕಾನೂನಿನ ಒಂದು ಪ್ರಮುಖ ಉದ್ದೇಶವೇನು ಇದು ಇಂಪಾರ್ಟೆಂಟ್ ಆಗೋದು ನೋಡಿ ಯಾವುದರ ಉದ್ದೇಶವೇನು ಭಯೋತ್ಪಾದಕರು ಮತ್ತು ಡ್ರಗ್ ಮಾಫಿಯೆಗಳ ಹಣಕಾಸು ಅರಿವನ್ನು ನಿಲ್ಲಿಸುವ ಉದ್ದೇಶದಿಂದಾಗಿ ಇದನ್ನು ಜಾರಿ ಮಾಡಲಾಗಿದೆ ನೆಕ್ಸ್ಟ್ ನಾವು ಹತ್ತನೇ ಕ್ವೆಶನ್ ನೋಡೋಣ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಪ್ರತಿಷ್ಠಿತ ಕೆನಡಾ ಓಪನ್ ಚಾಂಪಿಯನ್ ಆದ ಭಾರತೀಯ ಶಟ್ಲರ್ ಯಾರು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಸೇನ್ ನೋಡಿ ಸೇನ್ ಮುಡಿಗೇರೆದ ಕೆನಡಾ ಕಿರಿತ ಸೊ ಅವರ ಒಂದು ಡಬ್ಲ್ಯೂ ಇ ಎಫ್ ಅಂತ ಹೇಳ್ತೀವಿ ಸೊ ಇದರ ಒಂದು ಎರಡನೇ ಪ್ರಶಸ್ತಿ ಇದಾಗಿದೆ ನೋಡಿ ಅಂದರೆ ನೋಡಿ ಚೊಚ್ಚಲ ಪ್ರಶಸ್ತಿ ಗೆದ್ದ ಲಕ್ಷಸೇನ್ ಎರಡನೇ ಬಾರಿಗೆ ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಟೂರ್ ಸೂಪರ್ ಫೈವ್ ಹಂಡ್ರೆಡ್ ಬ್ಯಾಡ್ಮಿಂಟನ್ ಟೂರ್ನಿ ಪ್ರಶಸ್ತಿ ಇದಾಗಿದೆ ಲಕ್ಷ ಮುಡಿಗೇರಿದ ಕೆನಡಾ ಕಿರೀಟ ಇದರ ಬಗ್ಗೆ ಫುಲ್ಲು ಡೀಟೇಲ್ಸನ್ನು ನೋಡೋಣ ಕೆನಡಾ ಓಪನ್ ಟೂರ್ನಿಯ ಫೈನಲ್ನಲ್ಲಿ ಗೆಲುವು ಸಾಧಿಸಿರುವ ಈ ಯುವ ಭಾರತೀಯ ಆಟಗಾರ ಇದೀಗ ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಟೂರ್ನಿಯಲ್ಲಿ ತನ್ನ ಎರಡನೇ ಟೈಟಲನ್ನು ಮುಡಿಗೇರಿಸಿಕೊಂಡಂತಾಗಿದೆ ಈ ಟೂರ್ನಮೆಂಟ್ನಲ್ಲಿ ಲಕ್ಷ ಗೆಲುವು ಅವರ ಎರಡನೇ ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಟೂರ್ ಪ್ರಶಸ್ತಿ ಎನಿಸಿಕೊಂಡಿದೆ ಇದಕ್ಕೂ ಮುನ್ನ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯಾ ಓಪನ್ನಲ್ಲಿ ಗೆದ್ದು ಮೊದಲ ಬಾರಿಗೆ ಬಿ ಡಬ್ಲ್ಯೂ ಎಫ್ ವರ್ಲ್ಡ್ ಟೂರು ಚಾಂಪಿಯನ್ ಕಿರೀಟ ಮುಡಿಗೇರಿಸಿಕೊಂಡಿದ್ದರು ನಾವೀಗ ಹನ್ನೊಂದನೇ ಕ್ವಶನ್ ನೋಡೋಣ ಯಾವ ದೇಶವು ಐ ಎಮ್ ಎಫ್ನೊಂದಿಗೆ ಮೂರು ಬಿಲಿಯನ್ ಅಮೆರಿಕನ್ ಡಾಲರ್ ಒಳಗೊಂಡಂಥ ಸ್ಟ್ಯಾಂಡ್ ಬೈ ಅರೇಂಜ್ಮೆಂಟನ್ನು ತಲುಪಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಪಾಕಿಸ್ತಾನ ನೋಡಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಮತ್ತು ಪಾಕಿಸ್ತಾನವು ಮೂರು ಬಿಲಿಯನ್ ಅಮೆರಿಕನ್ ಡಾಲರ್ ಸ್ಟ್ಯಾಂಡ್ ಬೈ ಅರೇಂಜ್ಮೆಂಟ್ ಮೇಲೆ ಒಪ್ಪಂದವನ್ನು ಮಾಡಿಕೊಂಡಿವೆ ಜುಲೈ ಮಧ್ಯದಲ್ಲಿ ಐ ಎಮ್ ಎಫ್ ಮಂಡಳಿಯ ಅನುಮೋದನೆಗೆ ಬಾಕಿ ಉಳಿದಿರುವ ಒಪ್ಪಂದವು ಪಾಕಿಸ್ತಾನಕ್ಕೆ ತಾತ್ಕಾಲಿಕ ಪರಿಹಾರವನ್ನು ನೀಡುತ್ತಿದೆ ಏಕೆಂದರೆ ಅದು ತೀವ್ರವಾದ ಪಾವತಿಯ ಸಮತೋಲನ ಬಿಕ್ಕಟ್ಟು ಮತ್ತು ಕುಸಿಯುತ್ತಿರುವ ದೇಶೀಯ ವಿದೇಶಿ ವಿನಿಮಯ ಮೀಸಲುಗಳನ್ನು ಹೊಂದಿದೆ ಆ ಕಾರಣಕ್ಕಾಗಿ ಈಗ ಮೂರು ಒಂದು ಬಿಲಿಯನ್ನನ್ನು ನೀಡ್ತಾ ಇರತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡಿ ಯುನೈಟೆಡ್ ನೇಷನ್ಸ್ ಹೈ ಲೆವೆಲ್ ಪೊಲಿಟಿಕಲ್ ಫೋರಮ್ ಅಂತ ಹೇಳ್ತೀವಿ ಅಂದರೆ ಎಚ್ ಎಲ್ ಪಿ ಎಫ್ನ ಅತಿಥಿಯ ನಗರ ಯಾವುದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ನ್ಯೂಯಾರ್ಕ್ ನೋಡಿ ಯುನೈಟೆಡ್ ನೇಷನ್ಸ್ ಐ ಲೆವೆಲ್ ಪೊಲಿಟಿಕಲ್ ಫೋರಂ ನ್ಯೂಯಾರ್ಕ್ನಲ್ಲಿ ಇದೇ ಜುಲೈ ಹತ್ತರಿಂದ ಹದಿನಾಲ್ಕರವರೆಗೆ ನಡೆಯುತ್ತಿದೆ ವೇದಿಕೆಯ ಕೇಂದ್ರ ವಿಷಯವು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದ ಚೇತರಿಸಿಕೊಳ್ಳುವಿಕೆಯನ್ನು ವೇಗಗೊಳಿಸುವುದು ಮತ್ತು ಎರಡು ಸಾವಿರದ ಮೂವತ್ತರ ಕಾರ್ಯಸೂಚಿಯ ಸಮಗ್ರ ಅನುಷ್ಠಾನದ ಸುತ್ತ ಸುತ್ತುತ್ತದೆ ಎಲ್ಲ ಹಂತಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಎಂಬುದು ಇದರ ಒಂದು ಪ್ರಮುಖ ವಿಷಯವಾಗಿದೆ ಸೊ ಇಂಗ್ಲೀಷಲ್ಲೂ ಕೊಟ್ಟಿದ್ದೀನಿ ನೀವು ನೋಡ್ಕೋಬಹುದು ನೆಕ್ಸ್ಟ್ ನಾವು ಹದಿಮೂರನೇ ಕ್ವಶನ್ ನೋಡೋಣ ಎನ್ ಎಸ್ ಎಲ್ ಜೊತೆಗೆ ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ ಪ್ರಾಜೆಕ್ಟ್ ವೇವ್ ಅಡಿಯಲ್ಲಿ ನೋಡಿ ಪ್ರಾಜೆಕ್ಟ್ ವೇವ್ ಅಡಿಯಲ್ಲಿ ಇ ಬಿ ಜಿ ಅಂತ ಹೇಳುತ್ತಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಸೇವೆಗಳನ್ನು ಪ್ರಾರಂಭಿಸಿದೆ ವಿಚ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲಾಂಗ್ ವಿತ್ ಎನ್ ಇ ಎಸ್ ಎಲ್ ಆ್ಯಸ್ ಲಾಂಚ್ಡ್ ಇ ಬಿ ಜಿ ಅಂದರೆ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಸರ್ವಿಸಸ್ ಅಂಡರ್ ಪ್ರಾಜೆಕ್ಟ್ ವೇವ್ ಸೊ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ನೋಡಿ ಇಂಡಿಯನ್ ಬ್ಯಾಂಕ್ ಅಂತ ಹೇಳ್ತೀವಂದರೆ ಇಂಡಿಯನ್ ಬ್ಯಾಂಕ್ ಈ ಒಂದು ಮಾಡಿಕೊಂಡಿರ್ತಕ್ಕಂಥದ್ದು ಇಂಡಿಯನ್ ಬ್ಯಾಂಕ್ ನ್ಯಾಷನಲ್ ಇ ಗವರ್ನೆನ್ಸ್ ಸರ್ವಿಸಸ್ ಲಿಮಿಟೆಡ್ ಎನ್ ಇ ಎಸ್ ಎಲ್ ಸಹಭಾಗಿತ್ವದಲ್ಲಿ ಪ್ರಾಜೆಕ್ಟ್ ವೇವ್ ಅಡಿಯಲ್ಲಿ ಇ ಬಿ ಜಿ ಎಲೆಕ್ಟ್ರಾನಿಕ್ ಬ್ಯಾಂಕ್ ಗ್ಯಾರಂಟಿ ಸೇವೆಗಳನ್ನು ಹೊರತಂದಿದೆ ಇಂಡಿಯನ್ ಬ್ಯಾಂಕ್ ಪ್ರಾಜೆಕ್ಟ್ ವೇವ್ ಅಡಿಯಲ್ಲಿ ಹೊಸ ಸೌಲಭ್ಯವನ್ನು ಪರಿಚಯಿಸಿದೆ ಇದು ಡಿಜಿಟಲ್ ವ್ಯವಹಾರ ಸಾಲಗಳನ್ನು ಸಂಪೂರ್ಣವಾಗಿ ಖಾತರಿಪಡಿಸಲಾಗುತ್ತದೆ ಸರಿಸುಮಾರು ಇಪ್ಪತ್ತೈದು ಲಕ್ಷ ಸಾಲವನ್ನು ಪ್ರಕ್ರಿಯೆಗೊಳಿಸಲು ಸೌಲಭ್ಯ ಲಭ್ಯವಿದೆ ಹದಿನಾಲ್ಕನೇ ಕ್ವಶನ್ನು ಶುದ್ಧ ಶಕ್ತಿಯ ಪರಿವರ್ತನೆಯನ್ನು ವೇಗವಾಗಿ ಟ್ರ್ಯಾಕ್ ಮಾಡಲು ಫ್ರಾನ್ಸ್ ಯಾವ ದೇಶದೊಂದಿಗೆ ಸಹಕರಿಸಿದೆ ಫ್ರಾನ್ಸ್ ಆಸ್ ಅ ಕೊಲಬರೇಟೆಡ್ ವಿತ್ ವಿಚ್ ಕಂಟ್ರಿ ಟು ಫಾಸ್ಟ್ ಟ್ರ್ಯಾಕ್ ಟ್ರಾನ್ಸಾಕ್ಷನ್ ಟು ಕ್ಲೀನ್ ಎನರ್ಜಿ ನೋಡಿ ಟ್ರಾನ್ಸಿಷನ್ ಟು ಕ್ಲೀನ್ ಎನರ್ಜಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಯು ಎಸ್ ಇ ಅಂತ ಹೇಳ್ತೀವಿ ಅಂದರೆ ಶುದ್ಧ ಇಂಧನ ಪರಿಹಾರಗಳ ಪರಿವರ್ತನೆಯನ್ನು ತ್ವರಿತಗೊಳಿಸಲು ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ನು ಶುದ್ಧ ಇಂಧನ ಪರಿಹಾರಗಳ ಪರಿವರ್ತನೆಯನ್ನು ತ್ವರಿತಗೊಳಿಸಲು ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಹೆಮಿರೇಟ್ಸ್ ಯು ಎ ಇ ಪಡೆಗಳು ಸೇರಿಕೊಂಡಿವೆ ಇದರ ಅಡಿಯಲ್ಲಿ ಜಲಜನಕ ಮತ್ತು ಪರಮಾಣು ಶಕ್ತಿಯಂತಹ ಕ್ಷೇತ್ರಗಳಲ್ಲಿನ ಯೋಜನೆಗಳಲ್ಲಿ ಉಭಯ ದೇಶಗಳು ಸಹಕರಿಸುತ್ತಿವೆ ಫ್ರಾನ್ಸ್ ಯು ಎ ಇ ಮತ್ತು ಭಾರತವನ್ನು ಒಳಗೊಂಡ ತ್ರಿಪಕ್ಷೀಯ ಸಹಕಾರ ಉಪಕ್ರಮವನ್ನು ಈ ವರ್ಷದ ಆರಂಭದಲ್ಲಿ ಸ್ಥಾಪಿಸಲಾಯಿತು ನೆಕ್ಸ್ಟ್ ಹದಿನೈದನೇ ಕ್ವೆಶನ್ನು ಭಾರತದ ಶ್ರೀಮಂತ ರಾಜ್ಯಗಳ ಪಟ್ಟಿ ಇದೀಗ ಬಿಡುಗಡೆಯಾಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನ ಅಂದರೆ ಜಿ ಎಸ್ ಡಿ ಪಿ ಲೆಕ್ಕಾಚಾರದ ಪ್ರಕಾರ ಶ್ರೀಮಂತ ರಾಜ್ಯಗಳನ್ನು ಆಯ್ಕೆ ಮಾಡಲಾಗಿದೆ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯ ಮಹಾರಾಷ್ಟ್ರ ಎರಡನೇದು ತಮಿಳುನಾಡು ನಂತರ ಗುಜರಾತ್ ಕರ್ನಾಟಕ ಇರತಕ್ಕಂಥದ್ದು ನೋಡಿ ಮಹಾರಾಷ್ಟ್ರವು ಭಾರತದ ಅತ್ಯಂತ ಶ್ರೀಮಂತ ರಾಜ್ಯವಾಗಿದೆ ಐದನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಉತ್ತರ ಪ್ರದೇಶ ಆರನೇ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ ಏಳನೇರಲ್ಲಿ ರಾಜಸ್ಥಾನ ಎಂಟನೇ ಸ್ಥಾನದಲ್ಲಿ ತೆಲಂಗಾಣ ಇರತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೇ ಕ್ವೆಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಅವಿವಾಹಿತರು ವಿದುರರಿಗೆ ಮಾಸಿಕ ಭತ್ತೆ ನೀಡಲು ಯೋಜನೆ ರೂಪಿಸಿದೆ ನೋಡಿ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಗವರ್ಮೆಂಟ್ ಹ್ಯಾಸ್ ರೀಸೆಂಟ್ಲಿ ಕಮ್ ಅಪ್ ವಿತ್ ದ ಸ್ಕೀಮ್ ಟು ಪ್ರೊವೈಡ್ ಮಂತ್ಲಿ ಅಲಾವೆನ್ಸ್ ಟು ಅನ್ಮ್ಯಾರಿಡ್ ಪರ್ಸನ್ಸ್ ಆ್ಯಂಡ್ ವಿ ಅಂತ ಹೇಳ್ತೀವಿ ಸೊ ವಿಧವೆಯರು ಅಥವಾ ಅವಿವಾಹಿತರಿಗೆ ಮಾಸಿಕ ಭತ್ತೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಹರಿಯಾಣ ಸರಿಯಾದ ಮಾಹಿತಿ ಮೂಲಕ ನಾವು ತಿಳ್ಕೋಣನ ನೋಡಿ ಕನ್ನಡದ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು ಅವಿವಾಹಿತ ವಿದುರರಿಗೆ ಹರಿಯಾಣದಲ್ಲಿ ಭತ್ತೆ ವಿದುರ ಅಂತ ಅಂದರೆ ಈಗ ಗಂಡ ಸತ್ತ ಹೆಂಡತಿ ಆಗಿರ್ಬೋದು ಅಥವಾ ಹೆಂಡತಿ ಸತ್ತ ಗಂಡನಾಗಿರ್ಬೋದು ಸೊ ಇವರಿಗೆ ನಾವು ವಿದುರರು ಅಂತ ಕರಿತೇವೆ ಸೊ ಈ ವಿದುರರಿಗೆ ಮತ್ತು ಮದುವೆನೇ ಆಗದೇ ಇರತಕ್ಕಂಥವರು ಅವಿವಾಹಿತರು ಇವರಿಗೆ ಮಾಸಿಕ ಭತ್ತೆ ನೀಡುವ ಪ್ರಮುಖ ಯೋಜನೆಯನ್ನು ಈಗ ಹರಿಯಾಣ ಸರ್ಕಾರ ಜಾರಿಗೆ ತಂದಿದೆ ಡೀಟೇಲ್ಸನ್ನು ನೋಡೋಣ ಹರಿಯಾಣ ಸರ್ಕಾರ ಅವಿವಾಹಿತರು ಪತಿಯನ್ನು ಕಳೆದುಕೊಂಡು ಸಂಕಷ್ಟಕ್ಕೀಡಾದವರಿಗೆ ನೆರವಿನ ಹಸ್ತ ಚಾಚಿದೆ ಕಡಿಮೆ ಆದಾಯ ವರ್ಗದ ಅಂದರೆ ನಲವತ್ತೈದರಿಂದ ಅರವತ್ತು ವಯೋಮಿತಿಯ ಅವಿವಾಹಿತರಿಗೆ ಮಾಸಿಕ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಭತ್ತೆ ನೀಡುವುದಾಗಿ ಪ್ರಕಟಣೆ ಮೂಲಕ ತಿಳಿಸಿದೆ ವಿದುರರಿಗೂ ಕೂಡ ಇದರ ಅಡಿಯಲ್ಲಿ ಆರ್ಥಿಕ ನೆರವಿನ ಯೋಜನೆ ಪ್ರಕಟಿಸಿದೆ ವಾರ್ಷಿಕ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರುಗಿಂತ ಕಡಿಮೆ ಆದಾಯದ ಅವಿವಾಹಿತ ಪುರುಷ ಅಥವಾ ಮಹಿಳೆಯರಿಗೆ ಮಾಸಿಕ ಎರಡು ಸಾವಿರದ ಏಳ್ನೂರ ಐವತ್ತು ಭತ್ತೆ ನೀಡಲಾಗ್ತಾ ಇದೆ ವಾರ್ಷಿಕ ಮೂರು ರೂಗಿಂತ ಕಡಿಮೆ ಆದಾಯವಿರುವ ನಲವತ್ತರಿಂದ ಅರವತ್ತು ವಯೋಮಿತಿಯ ನುಡಿ ವಿದುರರಿಗೆ ಅಂದರೆ ಗಂಡ ಸತ್ತ ಹೆಂಡತಿ ಹೆಂಡತಿ ಸತ್ತ ಗಂಡ ಸೊ ಇವರಿಗೂ ಕೂಡ ತಿಂಗಳಿಗೆ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಭತ್ತೆ ನೀಡಲಾಗುವುದೆಂದು ಮುಖ್ಯಮಂತ್ರಿ ಮನೋಹರಲಾಲ್ ಲಾಲ್ ಖಟ್ಟರ್ ಘೋಷಿಸಿದ್ದಾರೆ ಆದರೆ ಅವರ ವಯಸ್ಸು ನಲವತ್ತರಿಂದ ಅರವತ್ತು ನಲವತ್ತು ವರ್ಷದಿಂದ ಅರವತ್ತು ವರ್ಷ ಆಗಿರಬೇಕು ಅವರು ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ ನಾವೀಗ ನೋಡಿ ರಾಜ್ಯದ ಅರವತ್ತೈದು ಸಾವಿರ ಅವಿವಾಹಿತ ಪುರುಷ ಮಹಿಳೆ ಮತ್ತು ಐದು ಸಾವಿರದ ಆರುನೂರ ಎಂಬತ್ತೇಳು ವಿದುರರು ಈ ಯೋಜನೆ ಪ್ರಯೋಜನ ಪಡೆಯಲಿದ್ದಾರೆ ಈ ಎರಡೂ ಹೊಸ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕ ಇನ್ನೂರ ನಲವತ್ತು ಕೋಟಿ ರು ಹೆಚ್ಚುವರಿವರೆ ಬೀಳಲಿದೆ ಎಂದು ಕಟ್ಟರ್ ಹೇಳಿದ್ದಾರೆ ನಂತರ ನಾವು ಹದಿನೆಂಟನೇ ಒಂದು ಕ್ವಶನ್ ನೋಡೋಣ ನೂತನವಾಗಿ ಕೆಳಗಿನ ಯಾರನ್ನು ಹೊಸ ರಾಷ್ಟ್ರೀಯ ಸೈಬರ್ ಸೆಕ್ಯುರಿಟಿ ಸಂಯೋಜಕರಾಗಿ ನೇಮಿಸಲಾಗಿದೆ ನೋಡಿ ಸೈಬರ್ ಸೆಕ್ಯುರಿಟಿ ಸಂಯೋಜಕರು ಲೆಫ್ಟಿನೆಂಟ್ ಜನರಲ್ ಆಗಿರತಕ್ಕಂಥ ಎಂ ಯು ನಾಯರ್ ಅವರನ್ನು ನೇಮಕ ಮಾಡಲಾಗಿದೆ ಹತ್ತೊಂಬತ್ತನೇ ಕ್ವೆಶನ್ ಖನಿಜ ಅಭಿವೃದ್ಧಿ ಮತ್ತು ಉದ್ಯೋಗಾದ ಬ್ರ್ಯಾಂಡ್ಗಾಗಿ ಕೆಳಗಿನ ಯಾವ ಸಂಸ್ಥೆಯು ಅಸೋಚ್ಛಂ ಪ್ರಶಸ್ತಿ ಗೆದ್ದಿದೆ ಸರಿಯಾದಂಥ ಉತ್ತರ ಎನ್ ಎಮ್ ಡಿ ಸಿ ಚಂದ್ರಯಾನ ಮೂರು ಬಾಹ್ಯಾಕಾಶ ನೌಕೆಯನ್ನು ಕೆಳಗಿನ ಯಾವ ವಾಹನದ ಮೂಲಕ ಉಡಾವಣೆ ಮಾಡಲಾಗುತ್ತದೆ ಸರಿಯಾದಂಥ ಉತ್ತರ ಜಿ ಎಸ್ ಎಲ್ ವಿ ಮಾರ್ಕ್ ತ್ರೀ ನೆಕ್ಸ್ಟ್ ಇಪ್ಪತ್ತೊಂದನೇ ಕ್ವೆಶನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಡ್ಯಾಷ್ನೇ ಬ್ಯಾಂಕ್ ದಿನವನ್ನು ಆಚರಿಸಿತು ಅರವತ್ತೆಂಟನೇ ಅರವತ್ತೆಂಟನೇ ತನ್ನ ದಿನವನ್ನು ಆಚರಿಸಿದೆ ಇಪ್ಪತ್ತೆರಡನೇ ಕ್ವೆಶನ್ ನೋಡೋಣ ಕೆಳಗಿನ ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಇ ಪಿ ಆರ್ ಕ್ರೆಡಿಟ್ ಪಡೆಯುವ ಮೊದಲ ಭಾರತೀಯ ನಗರ ಸಂಸ್ಥೆಯಾಗಿದೆ ಇಂದೂರ್ ನುಡಿ ಇಂದೂರ್ನ ಮುನ್ಸಿಪಲ್ ಕಾರ್ಪೊರೇಷನ್ ಏನಿದೆ ಇ ಪಿ ಆರ್ ಕ್ರೆಡಿಟ್ ಪಡೆಯುವ ಮೊದಲ ಭಾರತೀಯ ನಗರ ಸಂಸ್ಥೆಯಾಗಿ ಹೊರಹೊಮ್ಮಿರತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತ್ಮೂರನೇ ಕ್ವಶನ್ನು ಗೃಹ ಸಚಿವ ಅಮಿತ್ ಶಾ ಅವರು ಕೆಳಗಿನ ಯಾವ ರಾಜ್ಯದಲ್ಲಿ ದೇಶದ ಮೊಟ್ಟಮೊದಲ ಸಹಕಾರಿ ನಡೆಯುವ ನುಡಿ ನಡೆಸುವ ಸೈನಿಕ ಶಾಲೆ ಸಹಕಾರಿ ನಡೆಸುವ ಸೈನಿಕ ಶಾಲೆ ಅಥವಾ ಕೋ ಆಪರೇಟಿವ್ ರನ್ ಸೈನಿಕ್ ಸ್ಕೂಲ್ ಅಂತ ಅಂತ ಹೇಳ್ತೀವಿ ಕೋ ಆಪರೇಟಿವ್ ರನ್ ಸೈನಿಕ್ ಸ್ಕೂಲ್ಗೆ ಶಂಕುಸ್ಥಾಪನೆ ಮಾಡಿದರು ಗುಜರಾತ್ ನೋಡಿ ಗುಜರಾತ್ನಲ್ಲಿ ದೇಶದ ಮೊಟ್ಟ ಮೊದಲ ಕೋ ಆಪರೇಟಿವ್ ರನ್ ಸೈನಿಕ್ ಸ್ಕೂಲನ್ನು ಓಪನ್ ಮಾಡಲಾಗಿದೆ ಇನ್ನು ಶೇಖರ್ ಕಪೂರ್ ಅತ್ಯುತ್ತಮ ನಿರ್ದೇಶಕರಿಗ ನೋಡಿ ನಿರ್ದೇಶಕರಿಗಾಗಿ ಬ್ರಿಟಿಷ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಇಪ್ಪತ್ತೈದನೇದು ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಸರ್ಕಾರವು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ನಿವೃತ್ತಿ ವಯಸ್ಸನ್ನು ಅರವತ್ತೈದು ವರ್ಷಕ್ಕೆ ಹೆಚ್ಚಿಸಿದೆ ಜಮ್ಮು ಮತ್ತು ಕಾಶ್ಮೀರ ಇವೆಲ್ಲ ರೀಸೆಂಟಾಗಿ ದಿ ಹಿಂದೂ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಯಾಗಿದೆ ನೋಡಿ ಜಮ್ಮು ಮತ್ತು ಕಾಶ್ಮೀರ ಅರವತ್ತೈದು ವರ್ಷಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಈ ಒಂದು ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ರು ಇವು ನೋಡಿ ಇದ್ದಿನದ ಮಾಹಿತಿ ಮಾಹಿತಿಯಾಗಿದೆ ಇನ್ನು ಉಳಿದಂತೆ ಮಾಹಿತಿನ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್